ನಮಸ್ಕಾರ ಸ್ನೇಹಿತರೆ, ಇವತ್ತಿನ ರೆಸಿಪಿ ಕೊಲ್ಹಾಪುರಿ ಪನ್ನೀರ್ ಮಸಾಲ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು 3 ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಈರುಳ್ಳಿನ ಡೀಪ್ ಫ್ರೈ ಮಾಡ್ಕೋಬೇಕು, ಅದಕ್ಕೋಸ್ಕರ ಒಂದು 3 ಚಮಚದಷ್ಟು ಎಣ್ಣೆ ಕಾಯ್ಲಿಕ್ಕಿಟ್ಟಿದ್ದೀನಿ. ಈಗ ಇದಕ್ಕೆ ಉದ್ದವಾಗಿ ಹೆಚ್ಚಿರುವಂಥ ಈರುಳ್ಳಿನ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಇದು ಇದರೊಳಗೆ ಕೀ ಇಂಗ್ರೀಡಿಯೆಂಟ್. ಈ ಥರ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ. ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ಈರುಳ್ಳಿ ಎಲ್ಲ. ಈ ಥರ ಫುಲ್ ಗೋಲ್ಡನ್ ಬ್ರೌನ್ ಆದಮೇಲೆ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಎಣ್ಣೆಗೆ ಒಂದು 1/4 ಇಂಚಷ್ಟು ಶುಂಠಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು 1 ಎಸಳಷ್ಟು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ. ಇವೆರಡನ್ನ ಒಂದು 30 ಸೆಕೆಂಡ್ಸ್ ಆಗೋವರೆಗೂ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಇವಾಗ ಇದು ಫ್ರೈ ಆಗಿದೆ, ಇದನ್ನು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಇವೆರಡನ್ನು ಸೇರಿಸಿ, ಒಂದು ಮಿಕ್ಸಿ ಬ್ಲೆಂಡರಿಗೆ ಇವೆರಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಮತ್ತು ಶುಂಠಿ ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನಂತರ ಒಂದು ಪ್ಯಾನ್ ಇಟ್ಕೊಂಡು 1-2 ಚಮಚ ಎಣ್ಣೆ ಹಾಕ್ಕೋಬೇಕು. ನಂತರ 1-2 ಚಮಚ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಇದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೆಣ್ಣೆ 1-2 ಚಮಚ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಕರಗಬೇಕು. ನಂತರ ಇದಕ್ಕೆ ಹೋಲ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. 2 ಪಲಾವ್ ಎಲೆ, 1 ದಪ್ಪ ಏಲಕ್ಕಿ, ನಂತರ 2 ಪೀಸ್ ಚಕ್ಕೆ, 1 3-4 ಲವಂಗನ ಹಾಕ್ಕೊಳ್ಬೇಕು. ಇದೊಂದು 30 ಸೆಕೆಂಡ್ಸ್ವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆನೂ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರಿಬೇಕು ಚೆನ್ನಾಗಿ. ನಂತರ ಇದಕ್ಕೆ 1/4 ಟೀಸ್ಪೂನ್ ಅರಿಶಿನ ಪುಡಿ, 1 ಟೀಸ್ಪೂನ್ ಅಚ್ಚಕಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಎಣ್ಣೆಯಲ್ಲೇ ಖಾರದ ಪುಡಿ ಸೇರಿಸ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಬ್ರೌನ್ ಆಗಿ. ಮುಂದೆ ನಿಮಗೆ ಗೊತ್ತಾಗುತ್ತೆ ನೋಡುವಂತ್ರಿ. ಇದೊಂದು 30 ಸೆಕೆಂಡ್ಸ್ ಅಷ್ಟೇ ಬಿಡಬೇಕು. ನಂತರ 1-3 ಟೊಮೊಟೊ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಟೊಮೊಟೊ 1-2 ನಿಮಿಷದವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ನಂತರ ಇದಕ್ಕೆ ಮಸಾಲೆ ಸಾಮಾನನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವು ರುಬ್ಬಿಟ್ಟುಕೊಂಡಿರೋ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, 1/3 ಚಮಚದಷ್ಟು. ಇದು ಮಸಾಲದೊಳಗೆ ಚೆನ್ನಾಗಿ ಬಾಡಿಸ್ಕೊಳ್ಬೇಕು 1 ನಿಮಿಷದವರೆಗೂ. ನಂತರ ಇದಕ್ಕೆ ಲಿಡ್ ಮುಚ್ಚಿಟ್ಕೊಂಡು 1-5 ನಿಮಿಷದವರೆಗೂ ಸಿಮ್ಮಲ್ಲಿ ಬೇಯಿಸ್ಕೊಳ್ಬೇಕು ನೋಡಿ. ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ. ನಂತರ ಇದಕ್ಕೆ ಮಸಾಲೆ ಸಾಮಾನನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಚಮಚ ಧನಿಯಾ ಪೌಡ್ರು, 1/2 ಚಮಚ ಜೀರಿಗೆ ಪೌಡ್ರು, 1 ಚಮಚ ಗರಂ ಮಸಾಲೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. 1-2 ನಿಮಿಷದವರೆಗೂ ಇದನ್ನು ಇದೇ ಥರ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ನಂತರ 1 ಚಮಚ ಅಚ್ಚಕಾರದ ಪುಡಿ ಹಾಕಿದ್ದೀನಿ. ಮೊದಲೇ ಎಣ್ಣೆಯಲ್ಲೇ ಹಾಕಿದ್ದೀನಿ, ಅದಕ್ಕೆ 1 ಚಮಚ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಎಲ್ಲ ಸೈಡಿಗೆ ಎಣ್ಣೆ ಬಿಟ್ಕೊಂಡಿದೆ, ಈಗ ಇದು ರೆಡಿಯಾಗಿದೆ. ಈಗ ಇದಕ್ಕೆ 1¼ ಕಪ್ಪಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಈಗ ಇದನ್ನು 1-10 ಮಿನಿಟ್ಸ್ವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಮಸಾಲೆ ಎಲ್ಲ ಕೂಡೋವರೆಗೂ. ಇದಕ್ಕಿವಾಗ ಲಾಸ್ಟಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಇದಕ್ಕೆ. ನಂತರ ಇದನ್ನು ಲಿಡ್ ಕ್ಲೋಸ್ ಮಾಡಿ 1-10 ಮಿನಿಟ್ಸ್ವರೆಗೂ ಸಿಮ್ಮಲ್ಲಿ ಬೇಯಿಸ್ಕೊಳ್ಬೇಕು ನೋಡಿ. ಇವಾಗ ಇದು ಚೆನ್ನಾಗಿ ಬೇಯ್ದಿದೆ. ಈಗ ಇದಕ್ಕೆ
ಒಂದು 400 ಗ್ರಾಮ್ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕಿದನ್ನು ಸೇರಿಸ್ತಾ ಇದ್ದೀನಿ. ಪನ್ನೀರನ್ನ ಬೇಕಾದರೆ ಬೆಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಳ್ಬೋದು. ಹೀಗೆ ಚೆನ್ನಾಗಿರುತ್ತೆ ಅಂತ ನಾನು ಹೀಗೆ ಹಾಕ್ತಾ ಇದ್ದೀನಿ. ನೋಡಿ, ಎಲ್ಲ ಪನ್ನೀರ್ಗಳನ್ನು ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಪನ್ನೀರ್ ಹಾಕಿದ ಮೇಲೆ ಈ ಥರ ಒಂದು ಸಲ ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಪನ್ನೀರ್ ಗ್ರೇವಿ. ಈಗಿದಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿನ ಈ ಥರ ಸೀಳಿ ಹಾಕ್ತಾ ಇದ್ದೀನಿ. ಇದು ತುಂಬ ರುಚಿ ಕೊಡುತ್ತೆ. 2 ಮೆಣಸಿನ್ಕಾಯಿ ಹಾಕಿದ್ದೀನಿ. ನಂತರ ಲಾಸ್ಟಲ್ಲಿ ಕಸೂರಿ ಮೇಥಿನ ಈ ಥರ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಹೀಗೆಲ್ಲ ಆಗಿದೆ. ಇದನ್ನು ಒಂದು 5 ನಿಮಿಷದವರೆಗೂ ಸಿಮ್ಮಲ್ಲಿ ಬೇಯಿಸ್ಕೊಡೋಣ. ನೋಡಿ, ಇವಾಗ ರೆಡಿಯಾಗಿದೆ ಕೊಲ್ಲಾಪುರಿ ಪನ್ನೀರ್ ಮಸಾಲ. ನೋಡಿ ಯಾವ ಥರ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ರೆಡಿಯಾಗಿದೆ ನೋಡಿ, ಗ್ರೇವಿ ಚೆನ್ನಾಗಿ ಬಂದಿದೆ. ಇದನ್ನು ಪರೋಟ, ಜೀರಾ ರೈಸ್ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೋಬೋದು. ಈಗ ಸರ್ವ್ ಮಾಡ್ಕೊತೀನಿ ಒಂದು ಬಟ್ಲಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಶಾಂತ್ಲಾಸ್ ಕಿಚನ್, ಇನ್ನೂ ಕೆಲವು ರೆಸಿಪಿಗಳು ಇದಾವೆ ನಮ್ಮ ಚಾನಲಲ್ಲಿ, ಅದನ್ನು ಸಪೋರ್ಟ್ ಮಾಡಿ. ನೋಡಿ ಯಾವ ರೀತಿ ಬಂದಿದೆ ಕೋಲ್ಹಾಪುರಿ ಪನ್ನೀರ್ ಮಸಾಲ, ಹೇಗೆ ಬಂದಿದೆ ಅಂತ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.